ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರ? ನಾನಿಲ್ಲಿ ಬದನೆಕಾಯಿ ಮತ್ತು ಪೊಟ್ಯಾಟೊ ಎರಡು ಸೇರಿ ಪಲ್ಯ ಮಾಡುವನು. ನಾನೀಗ ಸಣ್ಣಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಯಾವ ರೀತಿ ಪಲ್ಯ ಮಾಡೋದು ನೋಡೋಣ. ಈಗ ಚಪಾತಿಯಲ್ಲಿ ತುಂಬ ಚೆನ್ನಾಗಾಗ್ತದೆ ಇದು ನೋಡೋವ. ಈಗ ನಾನಿಲ್ಲಿ ಕಡೆ ಇಟ್ಟಿದ್ದೀನಿ. ನಾನು ಸ್ವಲ್ಪ ಕರಿಬೇವು ಸೊಪ್ಪು ಒಂದೆರಡು ಮೆಣಸು ಹಾಕಿದ್ದೀನಿ, ಹಾಗೂ ಈರುಳ್ಳಿ, ಹಾಗೂ ಇದರಲ್ಲಿ ಸ್ವಲ್ಪ ಉಪ್ಪು ಸೇರಿಸಿ. ಒಂದು ಸ್ಪೂನ್ ಉಪ್ಪು ಸೇರಿಸಿದ್ದೀನಿ. ಇದನ್ನು ಚೆನ್ನಾಗಿ ಟ್ರೈ ಮಾಡಿ. ಒಂದು ಸ್ಪೂನ್ ಅಲ್ಲ ಬೆಳ್ಳಿ ತೆಗೆದು ಸೇರಿಸ್ಕೊಳ್ಳಿ. ಈ ಬದನೆಕಾಯಿ ಮೇಲೆ ಸೇರಿಸುವ ನಾನು ಈಗ ಎಲ್ಲ ಬೆಳೆದಕ್ಕೆ ಸಹ ಚೆನ್ನಾಗಿ ಫ್ರೈ ಆಗಿದೆ. ಬದನೆಕಾಯಿ ಸೇರಿಸಿ ಬದನೆಕಾಯಿ ಕಟ್ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕಿ ಕಟ್ ಮಾಡಿ, ಇಲ್ಲಾಂದರೆ ಕಹಿ ಬರ್ತದೆ. ಇದರಲ್ಲಿ ಹಾಕಿದ್ದೇವೆ. ಈಗ ಒಂದು ಟಮಟೊ ಸಹ ಸೇರಿಸ, ಅದರಲ್ಲಿ ಚೆನ್ನಾಗಿ ಕಟ್ ಮಾಡಿ ಇಟ್ಟುಕೊಂಡು ಟಮಟೊ ಸಹ ಸೇರಿಸಿ. ಈಗ ಇದು ಫ್ರೈ ಆಗಿದೆ. ಈಗ ಟಮಟೊ ಸೇರಿಸಿ ಚೆನ್ನಾಗಿ ಕಟ್ ಮಾಡಿದ್ದೀನಿ. ಈಗ ಟಮಟೊ ಸಹ ಸೇರಿಸಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಸ್ಮೂತ್ ಮಾಡಿದ್ದೆ. ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಬೆಸ್ಟ್ ನೀರು ಎಂತ ಸೇರಿಸ್ಲಿಕ್ಕಿಲ್ಲ. ಈಗ ಒಂದು 5 ನಿಮಿಷ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ. ಇದು ಈಗ ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆ. ಇದರಲ್ಲಿ ಒಂದು ಸ್ಪೂನ್ ಅರಿಶಿನ, ಒಂದು ಸ್ಪೂನ್ ಅಷ್ಟು ಖಾರ ಸೇರಿಸಿ, ಆಗ ಗರಂ ಮಸಾಲ ಸ್ಪೂನು, ಒಂದು ಸ್ಪೂನ್ ಧನಿಯ ಪೌಡರ್. ಇದನ್ನು ಚೆನ್ನಾಗಿ ಫ್ರೈ ಮಾಡೋದಿಲ್ಲ. ಇದು ಯಾವುದರಲ್ಲಿ ಸಹ ಚೆನ್ನಾಗಿ ಆಗ್ತದೆ ಒಮ್ಮೆ ಈಗ ಟ್ರೈ ಮಾಡಿ ನೋಡಿ. ಪ್ಲೀಸ್ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ತಿಕ್ಕಾಗಿ ಬೇಕಂದ್ರೆ ತಿಕ್ಕಾಗಿ ಸೇರಿಸಿ, ನೀರು ಬೇಕಂದರೆ ಸ್ವಲ್ಪ ನೀರು ಸೇರಿಸಿ. ನಾನು ಇಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ನೀವು ಇಷ್ಟೊಂದು ಟ್ರೈ ಬೇಡ, ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ನಿಮಗೆ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು 5 ನಿಮಿಷ ಇದನ್ನು ಹಾಗೆ ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ತದೆ ನೋಡಿ. ಈಗ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ರೆಡಿ ಆಗಿದೆ. ಒಮ್ಮೆ ಸಹ ನೀವು ಟ್ರೈ ಮಾಡಿ. ಪ್ಲೀಸ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅತಿ ಸುಲಭದಲ್ಲಿ ಬದನೆಕಾಯಿ ಪಲ್ಯ ಹಾಗೂ ಆಲೂಗಡ್ಡೆ ಮಿಕ್ಸ್ ಮಾಡುವುದನ್ನು ಒಮ್ಮೆ ಟ್ರೈ ಮಾಡಿ.